ರೈತರು ಬೆಳೆದ ಕಾಯಿಪಲ್ಲೆಯನ್ನು ನೇರವಾಗಿ ಮಾರುಕಟ್ಟೆಗೆ ಒದಗಿಸಿ ಅವರು ಆರ್ಥಿಕವಾಗಿ ಸಬಲರಾಗಬೇಕೆಂಬ ಉದ್ದೇಶದಿಂದ ರೈತ ಸೇವಾ ಸಂಘ ಪ್ರಾರಂಭಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ನಾಗಾರ್ಜುನ್ ಗುರುನಾಥ್ ಹೇಳಿದರು. ಶುಕ್ರವಾರ ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ಸಮಾನ ಮನಸ್ಕ ರೈತರು ಸೇರಿ ಪ್ರಾರಂಭಿಸಿರುವ ರೈತ ಸೇವಾ ಸಂಘದ ಪೂಜೆ ಹಾಗೂ ತರಕಾರಿ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ರೈತರು ತಾವು ಬೆಳೆದ ತರಕಾರಿಗಳ ಮಾಹಿತಿಯನ್ನು ಸಹಕಾರಿ ಸಂಘಕ್ಕೆ ತಿಳಿಸಿದಲ್ಲಿ ಅವರ ಜಮೀನಿಗೆ ಹೋಗಿ ವಾಹನದ ಮೂಲಕ ಯೋಗ್ಯ ದರವಿರುವ ಮಾರುಕಟ್ಟೆಗೆ ಕಳುಹಿಸಿ ಅವರಿಗೆ ಸೂಕ್ತ ಬೆಂಬಲ ಬೆಲೆಯು ನೇರವಾಗಿ ಅವರ ಖಾತೆಗೆ ಜಮೆ ಮಾಡುವುದಲ್ಲದೆ ಮಾರುಕಟ್ಟೆಯ ದರವನ್ನು ಅವರ ಮೊಬೈಲ್ಗೆ ಎಸ್ಎಂಎಸ್ ಮೂಲಕ ತಿಳಿಸಲಾಗುವುದು ಎಂದರು. ಕಾಡಾಪುರ ಗ್ರಾಮದ ಸುಮಾರು 100ಕ್ಕೂ ಹೆಚ್ಚಿನ ರೈತರು ಈ ಯೋಜನೆಯ ಲಾಭ ಪಡೆದುಕೊಳ್ಳಲು ಮುಂದೆ ಬಂದಿದ್ದು ಬರುವ ದಿನಗಳಲ್ಲಿ ಗ್ರಾಮ ವ್ಯಾಪ್ತಿಯಲ್ಲಿ ಅಥವಾ ಬೇರೆ ಗ್ರಾಮಗಳ ರೈತರು ಸಹ ಇದರ ಲಾಭ ಪಡೆದುಕೊಳ್ಳಬಹುದು. ಈ ಸಂಘವು ಯಾವುದೇ ಪಕ್ಷ ಧರ್ಮ ಎನ್ನದೆ ಕೇವಲ ರೈತರ ಹಿತ ಕಾಪಾಡುವಲ್ಲಿ ಬದ್ಧವಾಗಿದೆ ಎಂದರು. ರೈತ ಸೇವಾ ಸಂಘ ಎಲ್ಲ ರೈತರಿಗೆ ಮಾಲ ಇದನ್ನಾಗ ಸಂಬಂಧ ರೀ. ರೈತ ಏನು ಬೆಳೆದ ಬೆಳೆ ಬೆಲೆಗೆ ರೈತ ಏನು ಬೆಳೆ ಬೆಳೆದಾರಲ್ಲ ಅದಕ್ಕೆ ನೇರವಾಗಿ ಅದಕ್ಕೆ ಬೆಂಬಲ ಬೆಲೆ ಸಿಗಬೇಕು. ಅಲ್ಲಿ ಏನು ಮಾರ್ಕೆಟ್ದಾಗ ರೇಟ್ ಆಗ್ತೈತಿ ಅದು ರೇಟಿಗೂ ಬಂದು ಅದ ರೇಟಿಗೆ ಇಲ್ಲಿ ಮುಟ್ಟಬೇಕು. ಇದಕ್ಕೆ ತಡೆ ಏನಕ್ಕೆ ಆಗೋದಿತ್ತಲ್ಲ, ವಂಚನೆ ಮೋಸ ರೈತಿಗೆ ಏನಾಗದಿತ್ತಲ್ಲ, ಅದು ಬಂದ್ ಮಾಡೋ ಸಂಬಂಧ ಇದೆಲ್ಲ ಊರಾಯನ ರೈತರು ಕೂಡಿ ಇದಕ್ಕೆ ಕೆಲಸ ಮಾಡಿದವರು. ರೈತಗೆ ಏನ್ರೀ ಮುಂದೆ ರೈತ ದುಡ್ದಿದ್ದ ರೈತನ ಬೆವರಿಗೆ ಜರ ಬೆಲೆ ಸಿಗಲಿ ಅಂತೇಳಿ ಇದು ನಾವು ನಿಸ್ವಾರ್ಥ ಸೇವೆ ಒಂದು ನಮ್ಮದು ಪ್ರಯತ್ನದ ಮಂದಿ ಸಂಬಂಧ ಆಗಲಿ ಅಂತೇಳಿ ಇದನ್ನು ಮಾಡಿದೆವು. ಇದಕ್ಕೆ ರೈತರು ಸಹಕಾರ ಕೊಡಬೇಕು, ರೈತರು ಜಾಗೃತ ಆಗಬೇಕು. ರೈತರು ಅಂದ್ರೆ ಇದು ನಮಗೂ ಯಶಸ್ವಿ ಆಗ್ತೈತಿ. ನಾವು ಮಾಡಿ ಈಗ ಎಷ್ಟು ಜನ ರೈತರು ನಿಮಗೆ ಸಹಕಾರ ಮಾಡೋದ್ರಿ ಸದ್ಯ? ಈಗ ಕಮ್ಮಿ ಇಲ್ಲ ಅಂದ್ರೆ ಒಂದು 56 ಜನ ರೈತರು ಇದಾರೆ ಅವರನ್ನ ಜೊತೆಗೆ. ಮತ್ತು ಸಾಕಷ್ಟು ಜನದಿಂದ ಹಬ್ಬಿತನ ಒಂದು ಸ್ವಲ್ಪ ಜನ ಬಂದಿಲ್ಲ, ಕಾರ್ಯಕ್ರಮ ಆಕಡೆ ಕಡೆ ಹೊರಗೋಗಿದ್ರು. ಮತ್ತು ನಾವು ಇದೇ ಒಂದು ಬೆಂಬಲಕ ಮಾಡ್ರಿ, ಮಾಡಿದರೆ ಒಳ್ಳೆಯದಾಗಿತ್ತು ಅಂತ ಹೇಳಿ ಸಾಕಷ್ಟು ಜನ. ನೀವು ಇಲ್ಲಿಂದ ಯಾವ ಮಾರ್ಕೆಟ್ ಒದಗಿಸಿಕೊಡ್ತೀರಿ? ಮಾರ್ಕೆಟ್ ಹೋಗೋರು ಸರ್. ಯಾವ ಅಂತ ಯಾವುದು? ಬೆಳಗಾವಿ, ಶಂಕೇಶ್ವರ, ಕೊಲ್ಲಾಪುರ, ದೇಶಿಂಗ್ಪುರ, ಅಲ್ಲಿಂದ ಲಿಪ್ಪಾನಿ, ಕುರುಂದವಾಡ, ಅಲ್ಲಿಂದ ಸಾಂಗ್ಲಿ, ಮಿರಜ, ಅಲ್ಲಿಂದ ಮುಂಬೈ ಹೋಗೋದ್ರಿ ಸರ್, ಅಹಮದಾಬಾದ್ ಹೋಗೋದ, ಅಲ್ಲಿಂದ ಗೋವಾಕ್ಕೂ ಹೋಗೋದ, ಅಲ್ಲಿಂದ ಜೈಪುರ್ಗೆ ಹೋಗೋದ್ರಿ, ಅಹಮದಾಬಾದ್ಗೆ ಹೋಗೋದ್ರಿ, ಎಲ್ಲ ಎಲ್ಲ ಮಾರ್ಕೆಟ್ಗೆ ಹೋಗೋದ್ರಿ ಸರ್. ಈಗ ನೀವು ಎಲ್ಲ ರೈತರನ್ನ ಎಲ್ಲ ಕೊಡಿಸ್ಕೊಂಡು ಒಂದು ಕೋಆಪರೇಟಿವ್ ಟೈಪ್ ಮಾಡಿದ್ರು ಒಟ್ಟು ಹಿಂಗೆ? ಅಲ್ಲ, ರೈತ ಸಂಘ ಅಂತೇಳಿ ಮಾಡಿದೇವ್ರಿ ಸರ್. ಅದು ಈಗ ಅದಕ್ಕೆ ಏನೇನು ಕಾನೂನಾತ್ಮಕವಾಗಿ ಪ್ರೊಸೀಜರ್, ರಿಜಿಸ್ಟ್ರೇಷನ್ಗೆ ಏನೇನು ಬೇಕಾದ್ನ ಈಗ ಮುಂದಿನ ದಿನದಾಗ ಮಾಡ್ತೀವಿ ಸರ್. ಈಗ ಅದೆಲ್ಲ ಪ್ರೊಸೆಸ್ ಮಾಡ್ಕೊಕ್ಕದೇವ್ರಿ. ಅದೀಗ ಒಂದು 1 ತಿಂಗಳದ 1.5 ತಿಂಗಳ 2 ತಿಂಗಳ ಆಗಿ ಬರ್ತೈತಿ ರೀ. ಅದು ಜರ ಲೇಟ್ ಆಗೋಣ. ಈಗ ಸ್ವಲ್ಪ 3 ತಿಂಗಳು ಚಲೋ ಇದ್ದಾನ ಈಗ ಮಾಡಿಬಿಟ್ಟಿದ್ದೇವೆ ರೈತರು. ಆಮೇಲೆ ರೈತರಿಗೆ ಒಂದು ಪ್ರೊಸೆಸಿಂಗ್ ಫೀ ಹೆಂಗೆ ಏನು ಇಡವ್ರಿ? ಲಿಮಿಟೆಡ್ ಇಲ್ಲ ಅಲ್ಲ, ಅದು ಮೇಂಟೆನ್ಸ್ ಆಗಂಗಿಲ್ಲ. ಆಫೀಸ್ ಆಫೀಸ್ ಮೇಂಟೆನ್ಸ್ ಅಂದ್ರೆ ಅದು ರೈತರದಿಂದ 1 ರೂಪಾಯಿ 2 ರೂಪಾಯಿ ಏನು ಇದನ್ನು ಮಾಡ್ತಾರೆ ಅತ್ತಾರೆ ಸರ್. ಅದು ಲೈಟ್ ಬಿಲ್ಲ ಇದ್ರ ಸಂಬಂಧ ಏನು ಮಾಡ್ತಾರೆ ಅಷ್ಟೇ. ನಮ್ದೇನು ಇದ್ರಾಗ ಹತ್ರದಾಗ ಏನಿಲ್ಲ. ಅಲ್ಲಿ ಏನು ಮಾರ್ಕೆಟ್ದಾಗ ಆಗಿರ್ತೈತಿರಲ್ಲ ರೇಟ್, ಅದು ಏನು ಅಲ್ಲಿ ಬಂದಿರ್ತೀವಿ ಡೈರೆಕ್ಟ್ ಇಲ್ಲಿ ರೈತನ ಅಕೌಂಟ್ ಅವ್ರು ಜಮಾ ಮಾಡಿಸೋದು ಅಂತಂದು ಮಾಡೋರು. ಅಲ್ಲಿಂದ ಮೊದಲು ಹೆಂಗಾಗ್ತಿತ್ತು, ಒಬ್ಬರು ಹೆಂಗೆ ಮಾಡ್ತಾರೆ, ಅಲ್ಲಿ ಪಟ್ಟಿ ತೊಗೋದ್ರಿ ಇಲ್ಲಿ ಬರೋದ್ರಿ, ಇಲ್ಲಿಂದ ಮತ್ತೆ ಡಿಸ್ಪ್ಯಾಚ್ ಮಾಡ್ತಿರು. ನಮ್ದು ಹಂಗಿಲ್ಲ. ಮತ್ತು ಒಮ್ಮೆ ಏನು ರೀ, ರೈತಗೆ ಬೆಲೆ ಯಾವ್ಯಾವ ಮಾರ್ಕೆಟ್ದಾಗ ಹೆಂಗೆ ರೇಟ್ ಐತಿ ರೈತಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಈಗ ನಾವು ಒಮ್ಮೆಲೆ ಒಂದು ರೈತರದ್ದು ಒಂದು ಗ್ರೂಪ್ ಮಾಡಿ, ವಾಟ್ಸಪ್ ಗ್ರೂಪ್ ಮಾಡಿ ಎಲ್ಲರ ಮನೆಯಾಗ ಹುಡುಗರು ಸಲಿ ಕಲ್ತದ ಅವ್ರೆ ಆಪ್ಗಳನ್ನ ಹೇಳಿ ಹೇಳ್ತಾರೆ. ಆ ಲೆಕ್ಕಲ್ಲಿ ಅಲ್ಲಿ ಏನು ರೇಟ್ ಆಗ್ತೈತಿರಲ್ಲ ಡೈರೆಕ್ಟ್ ಎಲ್ಲ ವಾಟ್ಸಪ್ ಗ್ರೂಪ್ದಾಗ 10-12 ಮಾರ್ಕೆಟ್ದು ಒಮ್ಮೆ ಬಿಟ್ಬಿಡೋ. ಆನ್ಲೈನ್ ಆಕ್ಷನ್ ರೀ, ಡೈರೆಕ್ಟ್ ಆನ್ಲೈನ್ ಆಕ್ಷನ್. ರೈತ ಸುಖ ಆಗಲಿ ಅಂತ ಹೇಳಿ, ಬೇರೆ ಏನಿಲ್ಲ ಉದ್ದೇಶ. ಈ ಈಗ ಭಾಗದಾಗ ಏನೇನು ಬೆಳಿತೀರಿ ಹೆಚ್ಚಾಗಿ? ಎಲ್ಲ ಬೆಳಿತೀವಿ ಸರ್, ಎಲ್ಲ ಬೆಳಿತೀವಿ. ಅಲ್ಲ ಅದ ಏನೇನು ಬೆಳಿತೀರಿ? ಟೊಮೊಟೊ ಫ್ಲವರ, ಕೋಬೀಜ, ಬೆಂಡೆಕಾಯಿ, ಬದ್ನೆಕಾಯಿ, ಅಲ್ಲಿ ಕೊತ್ತಂಬರಿ ಪಲ್ಯ, ಅಲ್ಲಿಂದ ಹಿಲಿಕಾಯಿ, ಕಾರ್ಲಿಕಾಯಿ, ಗಜ್ರಿಕಾಯಿ. ಈಗ ನಿಮ್ದು ಮಾರ್ಕೆಟ್ ಮಾಡಿದಿರಲ್ಲ, ಈಗ ಇದ್ರ ಅಂದಾಜ್ ಎಷ್ಟು ರೈತ ಕುಟುಂಬಕ್ಕೆ ಅಂದ್ರೆ ನೀವು ಉಪಯೋಗ ಆಗ್ಬೋದು ಅಂತೀರಿ? ಇಡೀ ಕಾಡಾಪುರ ರೈತರಿಗೆ ಆಗ್ತೈತಿ ರೀ, ಬೇರೆ ಊರಾಗೂ ಸುತ್ತಮುತ್ತ ಹಳ್ಳಿಗಳಿಗೆ ಉಪಯೋಗ ಆಗ್ಬೇಕು ಅಂತೇಳಿ ಇದನ್ನು ಮಾಡಿದೀವಿ ಸರ್. ಇಲ್ಲ, ವಾಹನ ಏನೋ ಅರೇಂಜ್ಮೆಂಟ್ ನೀವು ಮಾಡಿರ್ತಾರೆ, ರೈತ ಮಾಡಿರ್ತಾರೆ? ಇಲ್ಲ, ವಾಹನಗಳು ನಮ್ಮ ಕಡೆ ಬಾಡಿಗೆ ಅಂತ ನಾವು ತರಿಸಿ ರೀ, ನಾವು ರೈತರಿಗೆ ಅನುಕೂಲವಾಗಿ ಮಾಡ್ತೀವಿ. ಅದ್ರ ನಿಮ್ಮ ಇತರ ತಕ್ಕ ಕೇಂದ್ರ ತಕ್ಕ ತಂದು ಕೊಟ್ಟರೆ ಸಾಕು, ಇಲ್ಲಿ ನೀವು ಮುಂದಿನ ಮಾಡ್ತೀರಿ? ಇಲ್ಲ ಇಲ್ಲ ಸರ್, ನಾವು ರೈತರ ಹೊಲಗಳಿಗೆ ಹೋಗಿ ತುಂಬಕುವಂತ ವ್ಯವಸ್ಥೆ ಮಾಡಿಸಿ. ಈ ಸಂದರ್ಭದಲ್ಲಿ ಜ್ಞಾನೇಶ್ವರ್ ಕೋಳೇಕರ್, ಮಿಥುನ್ ಕೋಳಿ, ನಂದು ಶಿರೋಳೆ, ಪ್ರವೀಣ್ ಕೋರೆ, ರಾಮ ಪವಾರ್, ಅಶೋಕ್ ಟುಬಾಕೆ, ಕಿರಣ್ ಶಿಂದೆ, ಪ್ರಮೋದ್ ಪವಾರ್, ಬಾಳು ದೇಸಾಯಿ, ವಿನೋದ್ ಕೋಳಿ, ರವಿ ಟುಬಾಕೆ, ಮಾರುತಿ ವಡೇರ್, ಕಲ್ಲಪ್ಪ ವಡೇರ್, ಪವನ್ ಕಳೆ, ರೈತ ಬಂಧುಗಳು ಉಪಸ್ಥಿತರಿದ್ದರು. ಒಂದು ಸಂಘದಿಂದ ರೈತರಿಗೆ ಅನುಕೂಲ ಅಂದ್ರೆ ಯಾವುದೇ ಒಂದು ಬೆಲೆ ನಿಖರವಾಗಿ ಸಿಗ್ತಿರ್ಲಿಲ್ಲ ರೈತರಿಗೆ. ಆ ಬೆಲೆ ಸಿಗುವಗೋಸ್ಕರ ನಮ್ಮೆಲ್ಲ ಹುಡುಗರು ಒಂದು ಒಗ್ಗಟ್ಟುಗೂಡಿ ಒಂದು ಮಾತುಕತೆಯಿಂದ ಈ ಒಂದು ಸಂಘನ ಓಪನಿಂಗ್ ಮಾಡಿಕೊಂಡು ರೈತರಿಗೆ ಸಹಕಾರ ಆಗಬೇಕಂತ ನಾವೆಲ್ಲ ಇದನ್ನು ಅನುಕೂಲ ಮಾಡ್ಕೊಂಡಿದ್ದೀವಿ. ಈ ರೈತರಿಗೆ ಹೆಂಗೆ, ಇವಾಗ ಒಂದು ಈಗ ಒಂದು ಸೌದಾಗೆ ನಾವು ಒಂದು ನಮ್ಮದು ತರಕಾರಿ ಕಳಿಸಿದರೆ ಅಲ್ಲಿ ಆಗಿರುವ ಒಂದು ಬೆಲೆನೇ ಬೇರೆ, ಮತ್ತು ಇಲ್ಲಿ ಒಂದು ಗಾಡಿ ಹಾಕಿಕೊಟ್ಟು ಕಳಿಸಿದ ಮೇಲೆ ಇಲ್ಲಿ ಬಂದು ಸಿಗುವ ಬೆಲೆನೇ ಬೇರೆ ಆಗ್ತಿತ್ತು. ಅದ್ರಗೋಸ್ಕರ ಇದು ನೇರವಾಗಿ ರೈತರಿಗೇ ಅಲ್ಲಿ ಆಗಿರೋ ಒಂದು ಬೆಲೆ ರೈತರಿಗೇ ಸಿಗಬೇಕು, ಅದು ಅನುಕೂಲ ಆಗಬೇಕು, ಇದರಿಂದ ರೈತನ ಉದ್ಧಾರ ಆಗಬೇಕು. ಆ ಒಂದು ಉದ್ದೇಶದಿಂದ ಈ ನಮ್ಮ ಒಂದು ಸಂಘವನ್ನು ಉದ್ಘಾಟನೆ ಮಾಡ್ಕೊಂಡು ಶುರು ಮಾಡಿದ್ದೇವೆ. ಅದಕ್ಕೆ ನಮ್ಮ ಕಾಡಾಪುರ ರೈತರೆಲ್ಲರೂ ಸಹಕಾರ ನೀಡಿ ಇದಕ್ಕೆ ಒಂದು ನಮಗೆ
ಸಪೋರ್ಟ್ ಮಾಡಬೇಕಂತ ಎಲ್ಲ ರೈತ ಬಂಧುವರಲ್ಲಿ ನಾನು ಕೈ ವಿನಂತಿಯನ್ನು ಕೇಳ್ತೀನಿ.